मॉर्निंग वेलकम बैक टू अवर चैनल फ्रेंड्स सैटरडे इवत्तु गंटे 9 वरे आयतु ईग लग्न शुरू माड्ता इदीनि केलस आल्मोस्ट एल्ल आयतु नेल ओरसोदोंदु हागे स्नान पूजे अष्टु मात्र बैलेंस इदे आ केलस माड्कोंड्रे आयतु हागे मध्याह्नक्के अडिगेनु कूड माड्बेकु इवत्तु नानु रवा रोटी माड्दीनि सो नोडि सॉफ्ट आगि तुंबाने चेन्नागिरुत्ते रवा रोटी चटनी माड़ी इरुली क्यारेट एल्लदनु कूड हाक माड़िदे सास जोते तिंदुकोळ्ळोण अंत हेळिबिट्टु सो चटनी ननगे मत्ते मगळु इब्बरिगोस्करने एनक्के माडोदु अंत हेळिबिट्टु माड्लिक्के होगलिल्ल हस्बेंड इद्दिद्रे चटनी माड्ता इद्दे अवळु सासन्न इष्टपट्टु तिंतळे हागागि नानु स्वल्प सास जोतेने अड्जस्ट माड्कोंडु तिंदुबिडोण अंत हेळिबिट्टु तुंबाने ईजियागि सॉफ्ट आगि बरुत्ते हागे बेकिद्रे क्रिस्पियागि माड्कोबहुदु तुंबा तेळुवागि तुंबाने तेळुवागि बरुत्ते तुंबा टेस्ट अंत आसम आगुत्ते स्वल्प बेणे हाँ तिंदू तुम टेस्टी ट्रई मी कूड़ा सो यी अंत वीडियो हाँती नोड़क बनी अदिंत मुंचे नन चानल यारे वस्त नोड़े प्लस सब्सक्रेब मे पकदलो बेलन प्रेस वीडियो इश लाइक शेर कमेंट्स मरीबे सो ना तीन वीडियो नोड़क बनी आम सो फ्रेंड्स मोदलेदागि नानीग इल्लि ओंदु मिक्सिंग बौल इट्कोंडिदीनि काल केजी सण्ण रवे तगोंडिदीनि नीवु इद्रु रवे बरुत्ते नोडि ची रोटी रवे अदन्न बेकाद्रे तगोळ्ळि तुंबा साफ्ट आगि चेन्नागि बरुत्ते इदु हागे ओंदु क्यारेट अन्नु तुर्कोंडिदीनि सो क्यारेट अल्लि हाकिद्रे टेस्ट चेन्नागिरुत्ते हागागि ಬೇಡ ಅಂದ್ರೆ ಕ್ಯಾರೆಟ್ ಸ್ಕಿಪ್ ಮಾಡಬಹುದು ಹಾಗೆ ಒಂದು ಈರುಳ್ಳಿನ ಹಾಕೊಂಡಿದ್ದೀನಿ ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ ಹಾಗೆ ಒಂದೇ ಒಂದು ಹಸಿರು ಮೆಣಸಿನಕಾಯಿನ ಕೂಡ ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ಮೊಸರಲ್ಲಿ ನೀವು 1 ಕಪ್ ಅಷ್ಟು ಹಾಕೋತಾ ಇದ್ದೀನಿ ಸಾಕಾಗುತ್ತೆ 1 ಕಪ್ ಅಷ್ಟು ಹುಳಿ ಮೊಸರಾದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮೊಸರು ಹುಳಿ ಇತ್ತು ಹಾಗಾಗಿ 1 ಕಪ್ ಅಷ್ಟು ಹಾಕೊಂಡಿದ್ದೀನಿ ನಾನು ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಸೋ ಜೀರಿಗೆ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡ್ಬಿಟ್ಟು ಉಪ್ಪು ಹಾಕೊಳ್ಳಿ ಇದಾದ ಮೇಲೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದೀನಿ ಮಿಕ್ಸ್ ಮಾಡ್ಕೊಂಡ ಆದ ಮೇಲೆ ನೀವು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಚೆನ್ನಾಗಿ ಸ್ಮೂತ್ ಆಗಿ ಅಂದ್ರೆ ಸ್ವಲ್ಪ ತೆಳ್ಳಗೆ ಇರಬೇಕು ಈ ಚಪಾತಿ ಹಿಟ್ಟು ಆತರಲ್ಲ ಗಟ್ಟಿ ಇರಬಾರದು ರೊಟ್ಟಿ ಮಾಡ್ತೀವಲ್ಲ ಆತರ ಗಟ್ಟಿಯಾಗಿರಬಾರದು ನಾನು ತೋರಿಸ್ತೀನಿ ನೋಡಿ ಸ್ವಲ್ಪ ತೆಳುವಾಗಿರಬೇಕು ಹಾಗಾದ್ರೆ ಇದನ್ನ ತಟ್ಟಲಿಕ್ಕೆ ಚೆನ್ನಾಗಿರುತ್ತೆ ಸೊ ನೋಡಿ ಮತ್ತೆ ನೀರನ್ನ ಹಾಕೊಂಡ್ಬಿಟ್ಟು ನೀಟಾಗಿ ಸ್ಪೂನ್ ಅಲ್ಲಿ ಮಿಕ್ಸ್ ಮಾಡ್ಕೊತಾ ಇದೀನಿ ಕೈಲಿ ಬೇಕಿದ್ರೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಸೊ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಇದು ಮಿಕ್ಸ್ ಮಾಡಾದ ಮೇಲೆ ನೋಡಿ ಎಷ್ಟು ತೆಳು ಬಂದಿದೆ ನೋಡಿ ಇದನ್ನ ನಾನು ಈಗ ಮುಚ್ಚಿಟ್ಬಿಡ್ತೀನಿ ಸುಮಾರು 15 ರಿಂದ 20 ನಿಮಿಷ ನಾನು ಮುಚ್ಚಿಟ್ಟಿದೆ ಸೊ ನೋಡಿ ಇಷ್ಟು ತೆಳುವಿರಬೇಕು ಕರೆಕ್ಟ್ ಆಗಿದೆ ನೋಡಿ ಈಗ ನಾನು ಈಗ ಒಂದು ತವ ತಗೊಂತೀನಿ ದೋಸೆ ತವ ತಗೊಂತೀನಿ ನಾನ್ ಸ್ಟಿಕ್ ಇದಕ್ಕೆ ಈಗ ನಾನು ಸ್ವಲ್ಪ ಆಯಿಲ್ ನ ಅಪ್ಲೈ ಮಾಡ್ಕೊತೀನಿ ಈ ರೀತಿ ಆಯಿಲ್ ನ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಇನ್ನ ಸ್ವಲ್ಪ ಅಪ್ಲೈ ಮಾಡ್ಕೊತಾ ಇದೀನಿ ಎಲ್ಲಾ ಕಡೆ ಹಾಗಾಗಿ ಈಗ ನಾನು ನೋಡಿ ಈ ಸೈಜ್ ಅಲ್ಲಿ ಒಂದು ಈ ಸೈಜ್ ಅಲ್ಲಿ ಉಂಡೆ ತಗೊಳ್ಳಿ ನಿಮಗೆ ಯಾವ ಸೈಜ್ ರೊಟ್ಟಿ ಬೇಕು ಅಂತ ನೋಡ್ಕೊಳ್ಳಿ ನೋಡ್ಕೊಂಡ್ಬಿಟ್ಟು ಉಂಡೆ ತಗೊಳ್ಳಿ ನಾನು ಇವತ್ತು ತುಂಬಾ ತೆಳುವಾಗಿ ಮಾಡ್ಕೊತಾ ಇದೀನಿ ತುಂಬಾ ಸಾಫ್ಟ್ ಆಗಿ ತೆಳುವಾಗಿ ಬರಬೇಕು ಆ ರೀತಿ ಮಾಡ್ಕೊತಾ ಇದೀನಿ ಸೋ ನೋಡಿ ಈ ರೀತಿ ತಟ್ಕಂತಾ ಹೋಗಿ ಅಲ್ಲಲ್ಲಿ ಓಪನ್ ಆದ್ರೆ ಈ ರೀತಿ ಇದು ಮಾಡ್ಕೊಳ್ಳಿ ಕೈಯಲ್ಲೇನೆ ಏನು ಆಗಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಹಂಚ್ ಮೇಲೆ ಡೈರೆಕ್ಟ್ ಆಗಿ ಇಟ್ಬಿಟ್ಟು ತಟ್ಟಿದ್ರೆ ಇದು ಚೆನ್ನಾಗಿ ಬರಲ್ಲ ಸೋ ಈ ರೀತಿಯಾಗಿ ತಟ್ಟಿ ನಾನು ನೋಡಿ ಮುಂದೆ ಏನು ಮಾಡ್ತೀನಿ ಅಂತ ನೋಡಿ ಈ ರೀತಿ ಸಾಫ್ಟ್ ಬರೋ ತರ ತಟ್ಕೊಳ್ಳಿ ಹಂಚ್ ಮೇಲೆ ಇಟ್ಕೊಂಡು ತಟ್ಟಕ್ಕೆ ಇದು ಸರಿಯಾಗಲ್ಲ ಹಾಗಾಗಿ ಅಥವಾ ನಾವು ಎಲೆ ಮೇಲೆ ಇಟ್ಕೊಂಡು ತಟ್ಟಬೇಕು ಅಂದ್ರೆ ಇನ್ನು ಗಟ್ಟಿಯಾಗಿ ಮಾಡ್ಕೋಬೇಕಾಗುತ್ತೆ ಎಲೆ ಮೇಲೆ ಆಗಲಿ ಅಥವಾ ಕವರ್ ಮೇಲೆ ಆಗಲಿ ಬಟರ್ ಪೇಪರ್ ಮೇಲೆ ಆಗಲಿ ತಟ್ಕೊಬಹುದು ಇನ್ನು ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು ಆದ್ರೆ ಈ ರೀತಿ ಆದ್ರೆ ತುಂಬಾ ತೆಳುವಾಗಿ ನಾವು ತಟ್ಕೋಬಹುದು ಸೋ ಸೆಂಟರ್ ಅಲ್ಲಿ ಸ್ವಲ್ಪ ಹೋಲ್ ತರ ಮಾಡ್ಕೊತೀನಿ ಎಲ್ಲಾ ಕಡೆ ಚೆನ್ನಾಗಿ ಬೇಯಬೇಕು ಹಾಗಾಗಿ ಈಗ ನಾನು ಇದಕ್ಕೆ ಸ್ವಲ್ಪ ಮೇಲೆ ಆಯಿಲ್ ನ ಕೂಡ ಹಾಕೋತಾ ಇದೀನಿ ನೀವು ಬ್ರಷ್ ಇದ್ರೆ ಬ್ರಷ್ ಅಲ್ಲಿ ಕೂಡ ಆಯಿಲ್ ನ ಅಪ್ಲೈ ಮಾಡ್ಕೋಬಹುದು ಜಸ್ಟ್ ನಾನು ಸ್ಪೂನ್ ಅಲ್ಲಿ ಹಾಕೋತಾ ಇದೀನಿ ಅದಾದ ಮೇಲೆ ಇದನ್ನ ನಾನು ಮುಚ್ಚಿಟ್ಬಿಟ್ಟು ಮೀಡಿಯಂ ಫ್ಲೇಮ್ ಅಲ್ಲಿ ಬೇಯಿಸ್ಕೊತಾ ಇದೀನಿ ಸೋ ಈಗ ನಾನು ನೆಕ್ಸ್ಟ್
ಇನ್ನೊಂದು ಇದು ಫ್ರೈಯಿಂಗ್ ಪ್ಯಾನ್ ಬರುತ್ತೆ ನೋಡಿ, ಅದನ್ನ ತಗೊಂಡಿದ್ದೀನಿ. ಅದಕ್ಕೂ ಕೂಡ ಆಯಿಲ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ. ಎರಡು ತವ ಇದ್ದರೆ ಎರಡು ತವದಲ್ಲಿ ನಾವು ಈಸಿಯಾಗಿ ಮಾಡ್ಕೊಬೋದು, ಏಕೆಂದರೆ ಒಂದು ಬೆಂದಾದಮೇಲೆ ಅದನ್ನು ತೆಗೆದಿಟ್ಟು ಈ ತವದಲ್ಲಿ ಮತ್ತೆ ನಾವು ರೆಡಿ ಮಾಡಿಕೊಂಡು ಇಟ್ಕೋಬೋದು. ಹಾಗಾಗಿ ಎರಡು ತವನ ಇಟ್ಕೊಂಡ್ರೆ ನಿಜಕ್ಕೂ ಅನುಕೂಲ ಅಂತಲೇ ಹೇಳ್ಬೋದು. ಸೊ ಮತ್ತೆ ಈಗ ಚೆನ್ನಾಗಿ ಈ ರೀತಿ ತಟ್ಕೊತಾ ಇದ್ದೀನಿ. ಸೊ ಫ್ರೆಂಡ್ಸ್, ಯಾವ ರೀತಿ ಬರುತ್ತೆ, ಯಾವ ರೀತಿ ಮಾಡ್ತೀನಿ ಅಂತ ನೋಡ್ಕೊಳ್ಳಿ. ಹಾಗೆ ಮ್ಯೂಸಿಕ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಮ್ಯೂಸಿಕ್ ಆ್ಯಡ್ ಮಾಡೋದಕ್ಕಿಂತ ಮುಂಚೆ ಫ್ರೆಂಡ್ಸ್, ನೀವು ನಿಧಾನ ಉರಿಯಲ್ಲಿ ನೀವು 3 to 4 minutes ನೀವು ಬೇಯಿಸ್ಕೊಬೇಕಾಗುತ್ತೆ. ಸೊ ಒಂದು ಬೆಂದಾದಮೇಲೆ ಇನ್ನೊಂದು ನಾ ಇಟ್ಟು ಬೇಯಿಸ್ತೀವಿ. ಅಷ್ಟರಲ್ಲಿ ಇನ್ನೊಂದು ತವ ಸ್ವಲ್ಪ ತಣ್ಣಾಗಿರುತ್ತೆ, ಅವಾಗ ಆರಾಮಾಗಿ ತಟ್ಕೊಬೋದು. ಹಾಗಾಗಿ ಎರಡು ತವನ ಯೂಸ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್ ನೋಡಿ, ಎಷ್ಟು ಸಾಫ್ಟಾಗಿ ಎಷ್ಟು ತೆಳುವಾಗಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ನೀವು ಇನ್ನೂ ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅನಿಸಿದ್ರೆ ಇನ್ನೂ ಒಂದು ಸ್ವಲ್ಪ ನೀವು ಬೇಯಿಸ್ಕೊಬೋದು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಟೇಸ್ಟಿಯಾಗಿ ನಾವು ರವಾ ರೊಟ್ಟಿನ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು. ತುಂಬ ತೆಳುವಾಗಿ ಸಾಫ್ಟ್ ಆಗಬೇಕಾದ್ರೆ ಮಾಡ್ಕೋಬೋದು, ಕ್ರಿಸ್ಪಿಯಾಗಿ ಬೇಕಾದ್ರೆ ಮಾಡ್ಕೋಬೋದು. ಸಖತ್ ಟೇಸ್ಟಿಯಾಗಿದೆ, ಅದರಲ್ಲೂ ಸ್ವಲ್ಪ ಬೆಣ್ಣೆ ಹಾಕ್ಕೊತೀನಿ, ಅದರ ಟೇಸ್ಟೇ ಬೇರೆ. ಬೇಗ ಈಸಿ ಆಗಾಕುವಂಥ ಬ್ರೇಕ್ಫಾಸ್ಟ್ ಕೂಡ ಹೌದು. ಇನ್ನೂ ಕೂಡ ಅಡುಗೆ ಕೆಲಸ, ಮನೆ ಕೆಲಸ, ಸ್ನಾನ, ಪೂಜೆ ಎಲ್ಲದೂ ಕೂಡ ಉಂಟು. ಎಲ್ಲದನ್ನು ಮಾಡ್ಕೊತ ಹೋಗ್ತೀನಿ, ವೀಡಿಯೋನು ಸಹ ಕಂಟಿನ್ಯೂ ಮಾಡ್ಕೊತ ಹೋಗ್ತೀನಿ. ಪ್ಲೀಸ್ ನೋಡ್ಕೊತ ಹೋಗಿ ಎಂಡ್ ತನಕ ನೋಡಿ ಸಪೋರ್ಟ್ ಮಾಡಿ, ಆಮೇಲೆ ಸಿಗೋಣ. ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಮತ್ತೆ ಮಧ್ಯಾಹ್ನ ನಾನು ಯಾವುದೇ ವೀಡಿಯೋನ ಮಾಡಲಿಕ್ಕೆ ಹೋಗಲಿಲ್ಲ, ಮಲಗಿಬಿಟ್ಟೆ ಸ್ವಲ್ಪ ಹೊತ್ತು. ಅಂದರೆ ಮಧ್ಯಾಹ್ನ ನಾವು ನಿನ್ನೆ ನೈಟ್ ಮಾಡಿ ಸಾಂಬಾರ್ ಇತ್ತು, ಮತ್ತು ರೈಸ್ ಮಾಡ್ಕೊಂಡು ಊಟ ಮಾಡ್ಕೊಂಡ್ವಿ. ಇನ್ನೂ ಕೂಡ ಅಡುಗೆ ಆಗಬೇಕು, ಪೂಜೆ ಆಗಬೇಕು, 7:00 ಆಯಿತು.
ಅದಕ್ಕೆ ಪೂಜೆ ಮಾಡಬೇಕೀಗ ಹಾಗೆ ಮಗಳು ಕೂಡ ನೋಡಿ ಕೂತ್ಕೊಂಡು ಏನೋ ಮಾಡ್ತಾ ಇದ್ದಾಳೆ ಏನೋ ಅವಳಿಗೆ ಬೇಕಾಗಿರೋ ಕೆಲಸಗಳನ್ನ ಮಾಡ್ಕೊತಾ ಇರ್ತಾಳೆ ಅವಾಗವಾಗ ಇನ್ನೂ ನಾನು ಅಡುಗೆ ಕೆಲಸ ಎಲ್ಲ ತುಂಬಾ ಉಂಟು ಲಾಕ್ನ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಓಕೆ ಈಗ ಪೂಜೆನ ಕೂಡ ಮುಗಿಸೋಣ ಬನ್ನಿ ದೀಪ ಅಂತೂ ಮಾಡಿದಾಯ್ತು 7 ಗಂಟೆ ಹತ್ತತ್ರ ಆಗೋಯ್ತು ಕಾಫಿನೂ ಕೂಡ ಆಗಿಲ್ಲ ಇನ್ನು ಈಗ ಕಾಫಿ ಕುಡ್ಕೊಂಡ್ಬಿಟ್ಟು ಆಮೇಲೆ ಅಡುಗೆನ ಶುರು ಮಾಡ್ಬಿಡ್ತೀನಿ ಓಕೆ ಫ್ರೆಂಡ್ಸ್ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಈವ್ನಿಂಗ್ ಟೈಮು ಕಾಫಿ ಕುಡಿದ ಹೋದ್ರೆ ಬೋರ್ ಆಗ್ತಿರುತ್ತೆ ಏನೋ ಕಳ್ಕೊಂಡಿದ್ದೀವಿ ಏನೋ ಅನ್ನೋ ಥರ ಫೀಲ್ ಆಗ್ತಿರುತ್ತೆ ಕಾಫಿ ಕುಡಿಯೋ ಅಭ್ಯಾಸ ಅಷ್ಟೊಂದು ಒಳ್ಳೇದಲ್ಲ ಮಗಳಿಗೆ ಹಾಲು ಕೂಡ ಕೊಟ್ಟಿಲ್ಲ ಅವಳಿಗೆ ಹಾಲು ಕೊಟ್ಬಿಟ್ಟು ಆಮೇಲೆ ನಾನು ಕಾಫಿ ಮಾಡ್ಕೊತೀನಿ ಇವತ್ತು ಸ್ವಲ್ಪ ಮಧ್ಯಾಹ್ನ ಮಲಗ್ಬಿಟ್ಟೆ ಅಂದರೆ ಏನಾಗ್ತಿದೆ ಅಂದರೆ ಎಡಿಟ್ ಮಾಡ್ತಿರ್ತೀನಲ್ವಾ ನೈಟ್ ಟೈಮ್ ಎಡಿಟ್ ಮಾಡೋದು ಆರಾಮು ಹಾಗಾಗಿ ಸರಿಯಾಗಿ ನಿದ್ದೆ ಆಗಲ್ಲ ಮತ್ತು ಈಗ ಮಧ್ಯಾಹ್ನ ಒಂದು 2:30 ಮಲ್ಕೊಂಡೆ ನನ್ನ ಮಗಳು ಮಲಗಲಿಲ್ಲ ಅವಳು ಟಿ ವಿ ನೋಡ್ಕೊತಾ ಇದ್ಲು ನಾನು ಮಲ್ಕೊಂಡೆ 4:30 ಗಂಟೆ ಆಯಿತು ಎದ್ದೇಳೋಷ್ಟೊತ್ತಿಗೆ ಅಷ್ಟು ಗಾಢವಾಗಿ ನಿದ್ದೆ ಬಂದುಬಿಟ್ಟಿದೆ ಎದ್ಮೇಲೆ ಏನೋ ಒಂಥರ ಸುಸ್ತು ಒಂಥರ ಹಿಂಸೆ ಥರ ಎಲ್ಲ ಆಗೋಯ್ತು ಸೊ ಎದ್ದು ಸ್ವಲ್ಪ ಮನೆ ಕೆಲಸಗಳನ್ನೆಲ್ಲ ಸಂಜೆ ಟೈಮ್ದು ಗುಡಿಸ್ಕೊಂಡು ಎಲ್ಲ ಮಾಡಿಕೊಂಡು ಒಂದೆರಡು ತಿಂದಿದ್ದ ಪಾತ್ರೆ ಎಲ್ಲ ಇತ್ತು ಅದನ್ನೆಲ್ಲ ತೊಳ್ಕೊಂಡು ಆಮೇಲೆ ಸ್ನಾನನೂ ಕೂಡ ಮಾಡಿರಲಿಲ್ಲ ಫ್ರೆಂಡ್ಸ್ ಸ್ನಾನ ಈಗ ಮಾಡಿಕೊಂಡೆ ಅಂದರೆ ಸಂಜೆ ಎದ್ಮೇಲೆ ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ದೆ 7:00 ಆಗಿದೆ ಈಗ ಅವಳಿಗೆ ಹಾಲು ಕೂಡ ಕಾಯಿಸ್ಕೊಡ್ಲಿಕ್ಕಾಗಲಿಲ್ಲ ಕೇಳಿದೆ ನಾನು ಆಗಲೇ ಫಸ್ಟೇ ಹಾಲು ಕಾಯಿಸ್ಕೊಡ್ಲ ನಾನು ಪೂಜೆ ಎಲ್ಲ ಮಾಡೋದಕ್ಕಿಂತ ಮುಂಚೆ ಅಂತ ಹೇಳ್ಬಿಟ್ಟು ಬೇಡ ಆಮೇಲೆ ಕಳಿಸ್ಕೊಡಿ ಅಂದಳು ಹಾಗಾಗಿ ಸುಮ್ಮನೆ ಆಗೋದೆ ಅಷ್ಟೇ ಹಾಗೆ ಲಾಸ್ಟ್ ವಿಡಿಯೋಕ್ಕೆ ತುಂಬ ಪಾಸಿಟಿವ್ ಕಮೆಂಟ್ಸ್ ಬಂತು ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತೀನಿ ಕಾಫಿ ಎಲ್ಲ ಆದಮೇಲೆ ನಾನು ಸಾಂಬಾರನ್ನು ಕೂಡ ರೆಡಿ ಮಾಡ್ತೀನಿ ಬಸ್ಸಾಂಬಾರು ಅಲಸಂದಿ ಕಾಳು ಬಸ್ಸಾಂಬಾರು ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಅಲಸಂದಿ ಕಾಳು ಬಸ್ಸಾಂಬಾರು ಅದನ್ನು ಯಾವ ರೀತಿ ಮಾಡೋದು ಅಂತ ಸಹ ತೋರಿಸ್ಕೊಡ್ತೀನಿ ನಮ್ಮ ತುಂಬ ಫೇವ್ರೇಟು ಮುದ್ದೆ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಬಸ್ಸಾರು ಟೋಟಲಿ ಬಸ್ಸಾರೇ ಚೆನ್ನಾಗಿರುತ್ತೆ ಓಕೆ ಓಕೆ ಫ್ರೆಂಡ್ಸ್ ಮಾತಾಡ್ತಿದ್ರೆ ವಿಡಿಯೋ ಲೆಂತಿಯಾಗಿ ಹೋಗ್ಬಿಡುತ್ತೆ ವಿಡಿಯೋನ ಈಗ ಆಫ್ ಮಾಡಿಬಿಟ್ಟು
ಅಡಿಗೆ ಮಾಡಬೇಕಾದ್ರೆ ವಿಡಿಯೋ ನಾನು ಮಾಡ್ತೀನಿ सो फ्रेंड्स वेलकम बैक फ्रेंड्स इल्ली नानु अलसंदे काळन्न बेयिसिकोंडिदीनि इदन्न एनु नेनसो आवश्यकते इल्ल बेंद्बिडुत्ते मूरु विषल साकु साकु बेंद्बिडुत्ते अदन्न स्वल्प नीरन्न सोसिकोंड्रे इदष्टे वाश मिट्टू लोटदू बेलिटे ओके नानु बस्सारे रेडी आलरे ना तुम सल बस्सार तोर्सिदीनि इंग्रीडियंट्स हाकु फ्रई मोती वीडियो नोड़ता हम फ्रेंड्स इल्ली मोदलेदागि नानु फ्रईयिंग प्यान तगोंडिदीनि अदक्के 1 टेबल स्पून आयिल हाकोता इद्दीनि ಹಾಕೊಂಡ್ಬಿಟ್ಟು ಬಸ್ ಸಾಂಬಾರಿಗೆ ಏನೇನು ಪದಾರ್ಥ ತಗೊಂತೀನಿ ಅದನ್ನೆಲ್ಲ ಫ್ರೈ ಮಾಡ್ಕೊತೀನಿ ಫಸ್ಟ್ ಒಂದು ಬೆಳ್ಳುಳ್ಳಿನ ಸಿಪ್ಪೆ ಸುಲಿದಿಟ್ಟಿದೆ ಅದನ್ನ ಹಾಕೋತಾ ಇದೀನಿ ಹಾಗೆ ಇಲ್ಲಿ ನಾನು 1 ಟೀಸ್ಪೂನ್ ಅಷ್ಟು ಜೀರಿಗೆನ ಹಾಕೋತಾ ಇದೀನಿ ಒಂದು 15 ರಿಂದ 20 ಕಾಳಷ್ಟು ಮೆಣಸನ್ನ ಹಾಕೋತಾ ಇದೀನಿ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಬೀಜ ಏನು ಬರುತ್ತೆ ಅದನ್ನ ಹಾಕೋತಾ ಇದೀನಿ ಹಾಗೆ ಹಸಿರು ಮೆಣಸಿನಕಾಯಿ ಹಾಕೋತಾ ಇದೀನಿ ಒಂದು 8 ರಿಂದ 10 ರಷ್ಟು ಹಸಿರು ಮೆಣಸಿನಕಾಯಿ ಹಾಕೋತಾ ಇದೀನಿ ಖಾರಕ್ಕೆ ತಕ್ಕಾಗಿ ಈರುಳ್ಳಿ ಒಂದೇ ಒಂದು ಅಕ್ಕುಳಿ ಮೀಡಿಯಂ ಸೈಜ್ ತು ಹಾಕೊಂಡ್ಬಿಟ್ಟು ಸ್ವಲ್ಪ ಈಗ ನಾನು ಇದನ್ನ ಫ್ರೈ ಮಾಡ್ಕೊತೀನಿ ನೀವು ಬೇಕಿದ್ರೆ ರೆಡ್ ಚಿಲ್ಲಿನ ಬೇಕಿದ್ರೆ ಸೇರಿಸ್ಕೊಳ್ಳಿ ನಾನು ರೆಡ್ ಚಿಲ್ಲಿ ಸೇರಿಸಲ್ಲ ಇವತ್ತು ಗ್ರೀನ್ ಚಿಲ್ಲಿ ಸೇರಿಸ್ಬಿಟ್ಟು ಮಾಡ್ತಾ ಇದೀನಿ ತುಂಬಾ ಟೇಸ್ಟಿ ಆಗಿರುತ್ತೆ ಈ ಸಾಂಬಾರು ಒಮ್ಮೆ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಸೋ ಈ ರೀತಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದೀನಿ ಫ್ರೈ ಮಾಡ್ಕೊಂಡ ಆದ್ಮೇಲೆ ಇಲ್ಲಿ ನಾನು ಒಂದು ದಪ್ಪ ಸೈಜ್ ಹುಳಿ ಟೊಮೆಟೊ ಇದು ಒಂದು ಟೊಮೆಟೊ ಅದನ್ನ ಹಾಕೋತಾ ಇದೀನಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಹಾಗೆ ಕಾಯಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟೇ ಸಾಕು ತೆಂಗಿನಕಾಯಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಆಪ್ಷನ್ ಅಲ್ಲ ನಿಮಗೆ ಬೇಕಿದ್ರೆ ಫ್ರೈ ಮಾಡ್ಕೊಳ್ಳಿ ಇಲ್ಲ ಬಿಡಿ ಬಟ್ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಎಲ್ಲ ಸುಟ್ಕೊಂಡು ಮಾಡಿದ್ರೆ ಇನ್ನೂ ಟೇಸ್ಟಿ ಆಗಿರುತ್ತೆ ಅದನ್ನ ತಣ್ಣಗಾಗಿಬಿಟ್ಟೆ ಹಾಗೆ ಇಲ್ಲಿ ನೋಡಿ ಅಲಸಂದೆ ಕಾಳನ್ನು ಸಹ ಸೋಸಿ ಇಟ್ಕೊಂಡಿದ್ದೀನಿ ಸೆಪರೇಟ್ ಆಗಿ ಫಸ್ಟ್ ಈಗ ನಾನು ಪಲ್ಯನ ರೆಡಿ ಮಾಡ್ಕೊತೀನಿ ಮೊದಲೇದಾಗಿ ಈಗ ನಾನು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಒಂದು ಬಾಣಲೆಯಲ್ಲಿ ಹಾಕೋತಾ ಇದೀನಿ ಹಗಲವಾದ ಬಾಣಲೆ ತಗೊಂಡ್ರೆ ಪಲ್ಯಕ್ಕೆ ಚೆನ್ನಾಗಿರುತ್ತೆ ಸ್ವಲ್ಪ ಸಾಸಿವೆ ಹಾಕ್ತಾ ಇದೀನಿ ಸಾಸಿವೆ ಚಿಟಪಟ ಅಂತ ಅಂದ ಮೇಲೆ ಈಗ ನಾನು ಹಸಿರು ಮೆಣಸಿನಕಾಯಿ ಒಂದು 3 ರಿಂದ 4 ಹಸಿರು ಮೆಣಸಿನಕಾಯಿ ತಗೊಂಡಿದ್ದೀನಿ ಹಾಗೆ ಈರುಳ್ಳಿ ತಗೊಂಡಿದ್ದೀನಿ ಈರುಳ್ಳಿ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಈ ರೀತಿ ಲೇಯರ್ ತರ ಕಟ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಈ ರೀತಿ ಸ್ವಲ್ಪ ದಪ್ಪ ಇದ್ದರೆ ಸಣ್ಣದಾಗಿ ಮಾಡ್ಕೊಂಬಹುದು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ತುಂಬಾ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಒಂದು 60% ಅಷ್ಟು ಫ್ರೈ ಆದ್ರೆ ಸಾಕು ಪಲ್ಯಕ್ಕೆ ಬಸ್ಸಾಂಬಾರ್ ಕಾಳು ಪಲ್ಯಗಳಿಗೆ ಸೋ ಒಂದು 60% ಅಷ್ಟು ಈರುಳ್ಳಿ ಫ್ರೈ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಹಾಗಾಗಿ ಹಾಗೆ ನೀವು ಮಾಡಿದಾಗ ಜಾಸ್ತಿ ಹೊತ್ತು ಅಂದ್ರೆ ತುಂಬಾ ಹೊತ್ತು ಮಾರನೇ ದಿನ ತನಕ ಇಡ್ಲಿಕ್ಕೆ ಹೋಗಬೇಡಿ ಅವತ್ತಿಗೆ ಖಾಲಿ ಮಾಡ್ಕೊಂಡ್ಬಿಡಿ ಚೆನ್ನಾಗಿರುತ್ತೆ ಮಾರನೇ ದಿನ ತನಕ ಇಡ್ತೀನಿ ಅಂದ್ರೆ ಚೆನ್ನಾಗಿ ನೀವು ಕಾಳನ್ನೆಲ್ಲ ಫ್ರೈ ಮಾಡ್ಕೊಬೇಕಾಗುತ್ತೆ ಈರುಳ್ಳಿ ನೋಡಿ ಇಷ್ಟು ಫ್ರೈ ಆದ್ರೆ ಸಾಕು ಈಗ ನಾನು ಇದಕ್ಕೆ ಕಾಳನ್ನ ಏನು ಸಾಸ್ ಇಟ್ಕೊಂಡಿದ್ದೀನಿ ಅಲಸಂದೆ ಕಾಳು ಅದನ್ನ ಹಾಕೋತಾ ಇದೀನಿ 1/2 ಕೆಜಿ ಅಷ್ಟು ಅಲಸಂದೆ ಕಾಳು ಇದೆ ಇದು ಸೋ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದೀನಿ ಬಸ್ಸಾರು ಟೇಸ್ಟ್ ಹೆಂಗಿರುತ್ತೆ ಅಂದ್ರೆ ಅಷ್ಟು ಚೆನ್ನಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆಲ್ಲ ಸಕ್ಕತ್ ಟೇಸ್ಟ್ ಆಗಿರುತ್ತೆ ಹಾಗೆ ತೆಂಗಿನಕಾಯಿ ತುರಿ ಸೋ ತೆಂಗಿನಕಾಯಿ ತುರಿನ ಜಾಸ್ತಿ ಹಾಕೋತಾ ಇದೀನಿ ಇವತ್ತು ನಾನು
ನಿಮಗೆ ಎಷ್ಟು ಬೇಕು ಅನ್ಸುತ್ತೆ ಅಷ್ಟು ಹಾಕೊಳ್ಳಿ. ತೆಂಗಿನಕಾಯಿ ತುರಿ ಹಾಕಿದಷ್ಟು ಬಸ್ಸಾರ್ ಪಲ್ಯಗಳು ಏನಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಎಷ್ಟು ಎಮ್ಮೆಯಾಗಿ ಕಾಣಿಸ್ತಿದೆ ಅಲ್ವಾ. ಈ ರೀತಿ ಮಿಕ್ಸ್ ಮಾಡ್ಕೊತೀನಿ ಫ್ರೆಂಡ್ಸ್. ಇಲ್ಲಿ ನಾನು ಆಲ್ರೆಡಿ ಕಾಳನ್ನು ಬೇಯಿಸ್ಕೊಂಬೇಕಿದ್ರೆ ನಾನು ಉಪ್ಪು ಹಾಕಿದ್ದೀನಿ, ಹಾಗಾಗಿ ಪರ್ಫೆಕ್ಟಾಗಿ ಉಪ್ಪಿದೆ. ನಿಮಗೇನಾದರೂ ಕಡಿಮೆ ಅನಿಸಿದ್ರೆ ಮಾತ್ರ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ. ಸೊ ಚೆನ್ನಾಗಿ ರೀತಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಫೈನಲಿ ಈಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಯಿತು, ನಮ್ಮ ಪಲ್ಯ ರೆಡಿಯಾಗುತ್ತೆ. ನೋಡಿದ್ರ ಎಮ್ಮಿ ಪಲ್ಯ ಎಷ್ಟು ಚೆನ್ನಾಗಿ ರೆಡಿ ಆಯಿತು. ಈಗ ನಾನು ಮಸಾಲ ಏನು ತಣ್ಣಗಾಗ್ಲಿಕ್ಕೆ ಇಟ್ಟಿದ್ದೆ ನೋಡಿ ಫ್ರೈ ಮಾಡಿಕೊಂಡು ಆ ಮಸಾಲನ್ನೆಲ್ಲ ಈಗ ರುಬ್ಕೊಂಡ್ಬಿಡ್ತೀನಿ. ಒಂದು ಚಿಕ್ಕ ಜಾರಲ್ಲೇ ರುಬ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ಈಗ ನಾನು ಒಂದು ಗೋಲಿ ಗಾತ್ರದ ಹುಣಸೆಹಣ್ಣನ್ನು ಸಹ ಸೇರಿಸ್ತೀನಿ. ಹುಳಿಯಾಗಿರಬೇಕು ಬಸ್ಸಾರು ಸ್ವಲ್ಪ, ಹಾಗಾಗಿ ನೋಡಿ ಒಂದು ಗೋಲಿ ಗಾತ್ರದ ಹುಣಸೆಹಣ್ಣು ಸೇರಿಸ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಅರಿಶಿನ, ಸ್ವಲ್ಪ ನೀರು ಹಾಕ್ಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೋತೀನಿ. ಸೊ ನೋಡಿದ್ರಲ್ಲ ಪೇಸ್ಟ್ ಆಗಿದೆ. ಈಗ ನಾನು ಒಂದು ಸ್ವಲ್ಪ ಅಂದರೆ ಒಂದು ಎರಡು ಚಮಚವಷ್ಟು ಏನು ಪಲ್ಯ ಮಾಡಿದ್ದೆ ನೋಡಿ ಅದನ್ನೇ ಸೇರಿಸ್ಕೋತಾ ಇದ್ದೀನಿ ರುಬ್ಲಿಕ್ಕೆ. ಇಲ್ಲ ಕಾಳು ಬೇಕಿದ್ರೆ ಸಪ್ರೇಟ್ ತೆಗ್ದು ಬೇಕಿದ್ರೆ ರುಬ್ಕೊಳ್ಳಿ. ಮಗಳಿಗೆ ಕಾಳು ಪಲ್ಯ ಅಂದರೆ ತುಂಬ ಇಷ್ಟ, ಹಾಗಾಗಿ ಕಾಳು ಪಲ್ಯ ಕೊಡಿ ಅಂತ ಬಂದಿದ್ದಾಳೆ. ಅವಳಿಗೋಸ್ಕರ ಈಗ ನಾನು ಪಲ್ಯನೂ ಕೂಡ ಕೊಡ್ತಾ ಇದ್ದೀನಿ. ಅವಳ ಫೇವ್ರೇಟು ಬಸ್ಸಾರು ಪಲ್ಯಗಳಂದ್ರೆ ಅವಳಿಗೆ ಫಸ್ಟೇ ಹಾಕ್ಕೊಟ್ಬಿಟ್ರೆ ತುಂಬ ಖುಷಿಯಾಗಿ ತಿಂತಾಳೆ. ಹಾಗೆಯೇ ಈಗ ಅದೇ ಕುಕ್ಕರಲ್ಲಿ ನಾನು ಸಾಂಬಾರನ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಎಣ್ಣೆ ಹಾಕಿದ್ದಾಯಿತು, ಹಾಗೆ ಈಗ ಸಾಸಿವೆನೂ ಕೂಡ ಹಾಕ್ತಾ ಇದ್ದೀನಿ. ಸಾಸಿವೆ ಚಿಟಪಟ ಅಂದಮೇಲೆ ಈಗ ನಾನು ಇದಕ್ಕೆ ಬೆಳ್ಳುಳ್ಳಿನ ಒಂದು ಆರೇಳು ಬೆಳ್ಳುಳ್ಳಿನ ಸ್ವಲ್ಪ ಕ್ರಷ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಈರುಳ್ಳಿ, ಒಂದು ಅರ್ಧ ಈರುಳ್ಳಿ ತೊಗೊಂಡ್ರೆ ಸಾಕು. ಸ್ವಲ್ಪ ಕರಿಬೇವು, ಕರಿಬೇವು ಸ್ವಲ್ಪ ಡ್ರೈ ಆಗಿದೆ, ಫ್ರೆಶ್ ಕರಿಬೇವು ತೊಗೊಳ್ಳಿ ನೀವು, ಚೆನ್ನಾಗಿರುತ್ತೆ. ಈಗ ಇಲ್ಲಿ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಸೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಯಿತು. ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಏನಿದೆ ಅದನ್ನು ಹಾಕೋತಾ ಇದ್ದೀನಿ. ಎಂಥ ಫ್ಲೇವರ್ ಬರುತ್ತೆ ಅಂದರೆ ಫ್ರೆಂಡ್ಸ್, ಬಸ್ಸಾಂಬಾರ್ದು ಸಖತ್ ಟೇಸ್ಟಿಯಾಗಿರುತ್ತೆ. ಊಟ ಮಾಡಬೇಕು ಬೇಗ, ಮುದ್ದೆ ಊಟ ಮಾಡಬೇಕು ಆ ಥರ ಎಲ್ಲ ಅನಿಸ್ಬಿಡುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಈಗ ನಾನು ಏನು ಸೋಸ್ ಇಟ್ಕೊಂಡಿದ್ದೀನಿ ನೀರು ಅದನ್ನು ಕೂಡ ಹಾಕ್ಕೊಂಡು ಒಂದೆರಡು ಗ್ಲಾಸಷ್ಟು ನೀರನ್ನ ಹಾಕ್ಕೋತಾ ಇದ್ದೀನಿ. ಬಸ್ಸಾರು ನನಗೆ ಗಟ್ಟಿಯಾಗಿದ್ದರೆ ಇಷ್ಟ ಆಗಲ್ಲ, ಹಾಗಾಗಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ, ಟೇಸ್ಟಿಯಾಗಿರುತ್ತೆ. ಉಪ್ಪು, ಹುಳಿ, ಖಾರ, ಮೆಣಸು, ಜೀರಿಗೆದೆಲ್ಲ ಫ್ಲೇವರು ಎಮ್ಮಿಯಾಗಿರುತ್ತೆ ಫ್ರೆಂಡ್ಸ್ ಬಸ್ಸಾಂಬಾರು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಹೇಗೆ ಬಂದಿತ್ತು ಅಂತ ಮರೀದೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಬಸ್ಸಾರಂತೂ ರೆಡಿ ಆಯಿತು. ರೆಡಿ ಆದಮೇಲೆ ಇಲ್ಲಿ ನೋಡಿ ರೈಸ್ ಕೂಡ ಇಟ್ಕೊಂಡಿದ್ದೀನಿ. ಸೊ ನೋಡಿ ಸಾಂಬಾರು ರೆಡಿ, ಹಾಗೆ ರೈಸು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ರೈಸು ಕೂಡ ರೆಡಿ ಆಗುತ್ತೆ. ಹಾಗೆ ಇಲ್ಲಿ ನೋಡಿ ಬಾಟ್ಲಲ್ಲಿ ಮನಿ ಪ್ಲ್ಯಾಂಟನ್ನು ಕೂಡ ಹಾಕಿ ಇವತ್ತು ಬೆಳೆಸಲಿಕ್ಕೆ ಇಟ್ಟಿದ್ದೀನಿ. ನೋಡೋಣ ಹೇಗೆ ಬೆಳೆಯುತ್ತೆ ಅಂತ. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ಗಂಟೆ ಅಂತೂ 9:30 ಆಯಿತು, ಅನ್ನ ಒಂದು ಆಗ್ಬಿಟ್ರೆ ಆಯಿತು. ನನ್ನ ಹಸ್ಬೆಂಡ್ ಇನ್ನೂ ಕೂಡ ಬಂದಿಲ್ಲ, ಇನ್ನೊಂದು 5 ನಿಮಿಷದಲ್ಲಿ ಅನ್ನ ಆಗ್ಬಿಡುತ್ತೆ. ಇನ್ನು ಊಟ ಮಾಡೋದಷ್ಟೇ ಬ್ಯಾಲೆನ್ಸ್ ಇರೋದು. ಮಗಳು ಪಲ್ಯ ತಿನ್ಕೋತಾ ಇದ್ದಾಳೆ, ಸಾಂಬಾರು ಪಲ್ಯ ಎಲ್ಲ ರೆಡಿ ಆಯಿತು. ಬಸ್ಸಾರು ಮಾಡಬೇಕಾದ್ರೆ ಸ್ವಲ್ಪ ಲೇಟ್ ಆಗ್ಬಿಡುತ್ತೆ, ಅಂದರೆ ಎಲ್ಲದನ್ನು ಪ್ರಿಪೇರ್ ಮಾಡ್ಕೊಬೇಕು ಪಲ್ಯಕ್ಕೆ, ಎಲ್ಲದಕ್ಕೂ ರೆಡಿ ಮಾಡ್ಕೋಬೇಕಲ್ಲ. ಹಾಗೆ ಮನಿ ಪ್ಲ್ಯಾಂಟ್ನ ತೋರಿಸಿದೆ. ಮನಿ ಪ್ಲ್ಯಾಂಟ್ ಇನ್ನೂ ಚಿಗುರಿಲ್ಲ, ಅಲ್ಲಿ 2-3 ಸ್ವಲ್ಪ ಇದಾಗ್ಬಿಟ್ಟಿತ್ತು, ಅಂದರೆ ಚಿಗುರ್ದೆ ಸ್ವಲ್ಪ ಬಳ್ಳಿ ಸತ್ವ ಇಲ್ದಿರೋ ಥರ ಆಗಿರುತ್ತಲ್ಲ ಆ ಥರ ಆಗಿತ್ತು. ಅದನ್ನೇ ಕಟ್ ಮಾಡಿ ಇಲ್ಲಿ ತಂದು ಹಾಕಿದ್ದೀನಿ. ನೋಡೋಣ ಯಾವ ರೀತಿ ಬರುತ್ತೋ ಗೊತ್ತಿಲ್ಲ. ನನಗೆ ಹೇಳಿದ್ರಿ ನೀವು ಕಿಚನಲ್ಲಿ ಒಂದು ಮನಿ ಪ್ಲ್ಯಾಂಟ್ ಇಡಿ ಅಂತ ಹೇಳ್ಬಿಟ್ಟು, ಹಾಗಾಗಿ ಇಟ್ಟಿದ್ದೀನಿ. ಸೊ ಹೇಗಿದೆ ಅಂತ ಮರೀದೆ ಕಮೆಂಟ್ಸಲ್ಲಿ ತಿಳಿಸಿ. ಊಟ ಆಗಬೇಕು, ಊಟ ಆದಮೇಲೆ ನಾನು ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಫ್ರೆಂಡ್ಸ್, ಬಾಯ್. ಫ್ರೆಂಡ್ಸ್ ಬಟ್ಟೆನೂ ಕೂಡ ಈವ್ನಿಂಗು ಮಿಷಿನ್ಗೆ ಹಾಕಿದ್ದೆ, ಅದನ್ನು ಕೂಡ ಒಣ ಹಾಕ್ತಾ ಇದ್ದೀನಿ ಈಗ. ನೋಡಿದ್ರಲ್ಲ ಇಷ್ಟು ಬಟ್ಟೆನ ಹೋಗಿದ್ದೆ. ಹಸ್ಬೆಂಡು ಇನ್ನೇನು ಸದ್ಯದಲ್ಲೇ ಬಂದುಬಿಡ್ತಾರೆ ಊಟ ಒಂದು ಮುಗಿಸೋದಷ್ಟೇ. ಹಾಗೆ ಈವ್ನಿಂಗ್ ಟೈಮಲ್ಲಿ ನಮ್ಮ ಏರಿಯಾ ನೋಡಿ ಇಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ನೋಡಿ, ಸೂಪರ್ ಅಲ್ವಾ. ಹಾಗೆ ಮಗಳು ನಾನು ಇಬ್ಬರು ಕೂಡ ಮೇಲೆ ಬಂದಿದ್ವಿ. ಮಗಳಿಗೆ ಮೇಲೆ ನೈಟ್ ಟೈಮ್ ಬರೋದು ಅಂದರೆ ತುಂಬ ಖುಷಿಯಾಗುತ್ತೆ.
ತುಂಬ ಎಂಜಾಯ್ ಮಾಡ್ತಾಳೆ ನೈಟ್ ಟೈಮ್ ಅವಳು ಮೇಲೆ ಕರ್ಕೊಂಡು ಬಂದ್ರೆ ಹಾಗೆ ಇದು ಅವಳ ರಂಗೋಲಿ ಈವನಿಂಗ್ ಅವಳೇ ಬಿಡಿಸಿದ್ಲು ಓಕೆ ಅಷ್ಟರಲ್ಲಿ ರೈಸ್ ಕೂಡ ರೆಡಿ ಆಯ್ತು ಈಗ ನಾವು ಊಟನ ಮುಗಿಸ್ಕೊತೀವಿ ನನ್ನ ಹಸ್ಬೆಂಡ್ ಕೂಡ ಬಂದ್ರು ವ್ಲಾಗ್ನ ಇನ್ನೇನು ಎಂಡ್ ಮಾಡೋ ಸಮಯ ಬಂತು ವಿಶ್ ಮಾಡೋರಿಗೆಲ್ಲ ವಿಶ್ ಮಾಡ್ಬಿಡ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ವ್ಲಾಗ್ನ ಎಂಡ್ ಮಾಡೋದಕ್ಕಿಂತ ಮುಂಚೆ ನಾಳೆ ಅಂದರೆ ಸೋಮವಾರ ಪ್ರವೀಣ ಅವರ ಅಕ್ಕ ಅಶ್ವಿನಿ ಅವರು ಊಟ ಹಬ್ಬನ ಆಚರಿಸ್ಕೊಳ್ತಾ ಇದ್ದಾರೆ ಹ್ಯಾಪಿ ಬರ್ಡೇ ಟು ಯು ಅಶ್ವಿನಿ ಅವರೇ ಯಾವಾಗಲೂ ಖುಷಿಯಾಗಿರಿ ಹಾಗೆಯೇ ರೇಖಾ ಅವರ ಅಪ್ಪ ಅಮ್ಮ ಶಶಿಕಲಾ ಮತ್ತು ಜಯಣ್ಣ ಅವರ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಹ್ಯಾಪಿ ಆ್ಯನಿವರ್ಸರಿ ಆಂಟಿ ಅಂಕಲ್ ಯಾವಾಗಲೂ ಖುಷಿಯಾಗಿರಿ ಹಾಗೆಯೇ ನಿತ್ಯ ಅವರು ಹಾಯ್ ಹೇಳಿ ಕೇಳಿದ್ರು ಹಾಯ್ ನಿತ್ಯ ವಾಯು ಹಾಗೆ ಅನ್ನಪೂರ್ಣ ಅವರ ಮಗ ಹೇಮಿತ್ ಅವ್ರಿಗೂ ಸಹ ಹಾಯ್ ಹೇಳ್ತಿದ್ದೀನಿ ಹಾಯ್ ಹೇಮಿತ್ ಅವಯು ಹೇಮಿತ್ ಓಕೆ ಫ್ರೆಂಡ್ಸ್ ಬ್ಲಾಗ್ನ ಇಲ್ಲಿ ಎಂಡ್ ಮಾಡ್ತೀನಿ ನನ್ನ ಚಾನಲ್ನ ಹೊಸದಾಗಿ ಯಾರೆಲ್ಲ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ ಇದೆ ಅದನ್ನು ಸಹ ಪ್ರೆಸ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ ಮತ್ತೆ ಮುಂದಿನ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಗುಡ್ ನೈಟ್.